ವೇದದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡ್ತಾವ್ರೆಲ್ಲ ಯಾಕೆ ತಪಸ್ಸು ಮಾಡಿದ್ರು ಅಂತಂದ್ರೆ ಅವರಿಗೆ ಪ್ರಕೃತಿಯನ್ನ ನೋಡಿ ಕೆಲವು ಪ್ರಶ್ನೆಗಳು ಉದ್ಭವ ಆದವಂತೆ. ಇದು ಏನಪ್ಪ, ಇದು ಸೂರ್ಯ, ಈ ಚಂದ್ರ, ಈ ಮಳೆ, ಈ ಅಗ್ನಿ, ಇದೆಲ್ಲ ಏನು ಅಂತೇಳಿ ತಪಸ್ಸಿಗೆ ಕೂತು ಸತ್ಯ ಶೋಧನೆಯ ಮಾರ್ಗವನ್ನ ಋಷಿಗಳು ಕಂಡುಕೊಂಡಾಗ ಒಂದೊಂದು ಶಕ್ತಿಯೂ ಕೂಡ ಒಂದು ನಿಯಂತ್ರಣದಲ್ಲಿದೆ. ಯಾರೋ ಒಬ್ಬ ಸೃಷ್ಟಿಯನ್ನ ಮಾಡದೆ ಹೋದ್ರೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬ್ರಹ್ಮನ. ಯಾರೋ ಒಬ್ಬ ಇದನ್ನೆಲ್ಲ ಕಾಪಾಡ್ತಾನೆ, ಅದಕ್ಕೆ ಕೃಷ್ಣನನ್ನ. ಇದೆಲ್ಲ ಆಗ್ತಾ ಆಗ್ತಾ ಇರುವಾಗ ಹಂತ ಹಂತವಾಗಿ ನಾಶವೂ ಆಗ್ತದಲ್ಲ, ಅದಕ್ಕೋಸ್ಕರ ಲಯ ಆ ಈಶ್ವರ. ಹಾಗೆ ಮಳೆ ಬಂದಾಗ ವರುಣ, ಮಳೆ ಇವನಿಗೆ ಸೂರ್ಯ ನಮಗೆ ಬೆಳಕನ್ನು ಕೊಡುವವ, ಅಗ್ನಿ, ಪ್ರತಿಯೊಂದನ್ನು ನೀವು ನೋಡಿ ನಮ್ಮ ನಡುವೆ ಇರತಕ್ಕಂಥ ಕ್ರಿಯೆಗಳು, ಸಂಜ್ಞೆಗಳು ಮತ್ತು ನಮ್ಮ ಬದುಕಿಗೆ ಪೂರಕವಾದ ಸಂಗತಿಗಳೇ ಬೇರೆ ಬೇರೆ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಕಾಣ್ತದೆ. ಇದನ್ನು ಕಂಡುಕೊಂಡಂತ ಋಷಿಗಳು ಅದನ್ನ ಆ ತಪಸ್ಸನ್ನ ನೀವು ಮಾಡಿ, ತಪಸ್ಸನ್ನ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ ಸ್ವಾಮಿ, ಕಷ್ಟ ಆಗ್ತದೆ, ಅದಕ್ಕೆ ಯಜ್ಞ ಯಾಗಾದಿಗಳನ್ನ ಪ್ರಾರಂಭ ಮಾಡಿದ್ರು. ಅಗ್ನಿಯ ಮೂಲಕ ಹವಿಸ್ಸನ್ನ ಕೊಟ್ಟು ದೇವರನ್ನ ಪ್ರಾರ್ಥನೆ ಮಾಡಿ, ಅದು ಸ್ವಲ್ಪ ಕಷ್ಟ ಆಗ್ತದೆ ಹೇಳುವಾಗ ದೇವರನ್ನ ಕಾಣ್ಲಿಕ್ಕೆ ಕೇಂದ್ರೀಕೃತವನ್ನ ಮಾಡಬೇಕು ಮನಸ್ಸನ್ನ ಅಂತೇಳಿ ಮೂರ್ತಿಗಳನ್ನ ಸೃಷ್ಟಿಸಿದ್ರು. ನಮ್ಮಲ್ಲಿ ಮತ್ತೊಂದು ಸಮಸ್ಯೆ ಏನು ಅಂತಂದ್ರೆ ಯಾವತ್ತೂ ಕೂಡ ನಾವು ಪುರಾಣ ಮತ್ತು ಶಾಸ್ತ್ರಗಳನ್ನ ಮಾತ್ರ ಪರಿಗಣನೆಗೆ ಅದನ್ನು ಬಿಡಬೇಕು ಅಂತಲ್ಲ ನಾನು ಹೇಳಿದ್ದು, ಅದನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ವೇದದ ನಂತರದ ಪೂಜಾಕ್ರಮಗಳಾದ ನಂತರ ವೇದ ಉಪನಿಷತ್ತಿನಲ್ಲಿ ಇರತಕ್ಕಂಥ ಸನಾತನ ಹಿಂದೂ ಧರ್ಮದ ಆ ಒಂದು ಅದ್ಭುತವಾದಂಥ ಸಾಗರದ ಉಪಾಧಿಯಲ್ಲಿರ್ತಕ್ಕಂಥ ಅನಂತವಾಗಿರತಕ್ಕಂಥ ತತ್ವದರ್ಶನದ ಬಗ್ಗೆ ನಾವು ಮಾತಾಡುವುದಿಲ್ಲ, ನಾವು ತಿಳ್ಕೊಳ್ಳುವುದಿಲ್ಲ, ನಾವು ಹೇಳುವುದಿಲ್ಲ, ನಾವು ಕೇಳುವುದಿಲ್ಲ. ಇವತ್ತು ಉಪನಿಷತ್ತಿನಲ್ಲಿ ನಮಗನ್ನೇ ನಾವೆಲ್ಲ ಇದೇ ಮೂರ್ತಿ ಪೂಜೆ ಮಾಡ್ತೇವೆ ಮಾಡಬೇಕು, ಅದು ಮೊದಲನೇ ಸ್ಟೇಜ್. ಹೋಮ ಹವನ ಮಾಡ್ತೇವೆ ಮಾಡಬೇಕು, ಅದು ಎರಡನೇ ಸ್ಟೇಜ್. ಆಮೇಲೆ ನಾವು ಅಂತಿಮವಾಗಿ ಹೋಗಬೇಕಾದ್ದು ಬ್ರಹ್ಮ. ಬ್ರಹ್ಮ ಅಂದ್ರೆ ಬ್ರಹ್ಮ ದೇವರಲ್ಲ, ಬ್ರಹ್ಮನ ಸ್ಥಿತಿ. ಅದಕ್ಕೆ ಉಪನಿಷತ್ತಿನಲ್ಲಿ ವರುಣನ ಮಗ ಪ್ರಭು ಅವ ಅಪ್ಪನ ಹತ್ರ ಹೋಗಿ ಕೇಳ್ತಾನೆ, ಜೀವನದಲ್ಲಿ ಅಂತಿಮವಾದ ಸತ್ಯ ಯಾವುದು ಅಪ್ಪ ಅಂತ. ಆಗ ಅಪ್ಪ ಹೇಳ್ತಾನೆ ಮಗನತ್ರ, ನೀನು ತಪಸ್ಸು ಮಾಡಿ ತಿಳಿಯಬೇಕು ಅಂತ. ಅವನು ತಪಸ್ಸಿಗೆ ಕುಳಿತುಕೊಳ್ತಾನೆ. ತಪಸ್ಸಿಗೆ ಕುಳಿತುಕೊಂಡಾಗ ಬಂದ ಅಪ್ಪನ ಹತ್ರ ಹೇಳ್ತಾನೆ, ಅನ್ನಂ ಬ್ರಹ್ಮೇತಿ ವ್ಯಜನ ತನ್ನ ದೇವ ಕಲ್ವಿಧಾನಿ ಭೂತಾನಿ ಜಾಯಂತಿ ಅನ್ನೇನ ಜಾತಾನಿ ಜೀವಂತಿ. ಅನ್ನವೇ ಎಲ್ಲವನ್ನ ಬದುಕಿಸುವಂತಹದ್ದು, ಅನ್ನವೇ ಶ್ರೇಷ್ಠ ಅಂತ ಅಪ್ಪನ ಹತ್ರ ಬಂದು ಹೇಳ್ತಾನೆ. ಅದು ಚರ್ಚೆಯ ಆದ ನಂತರ ಅದು ಅಲ್ಲ ಅಂತ ಆಗುತ್ತೆ. ಪುನಃ ತಪಸ್ಸಿಗೆ ಹೋಗಿ ಕುತ್ಕೊಳ್ತಾನೆ, ಇಲ್ಲ ನಮ್ಮದೆಲ್ಲ ಅಂತಿಮವಾಗಿರ್ತಕ್ಕಂಥ ನಮ್ಮೊಳಗಿರತಕ್ಕಂಥ ಪ್ರಾಣವೇ ಅಂತಿಮ. ಪ್ರಾಣೋ ಬ್ರಹ್ಮೇತಿ ವ್ಯಜನ ಪ್ರಾಣ ದೇವ ಕಲ್ವಿದಾನಿ ಭೂತಾನಿ ಜಾಯಂತೆ. ಪ್ರಾಣ ಬಗ್ಗೆ ಚರ್ಚೆಯಾಗಿ ಅದು ಅಲ್ಲ ಅಂತ ಆಗುತ್ತೆ. ಅದರ ನಂತರ ಮನಸ್ಸು ಬಗ್ಗೆ ತಪಸ್ಸು ಮಾಡಿ ಮನೋ ಬ್ರಹ್ಮೇತಿ ವ್ಯಜನ, ಮನಸ್ಸೇ ಅಂತಿಮ ಅಂತ ಹೇಳ್ತಾನೆ, ಅದು ಅಲ್ಲ ಅಂತ ಆಗುತ್ತೆ. ಕೊನೆಗೆ ವಿಜ್ಞಾನ ಬ್ರಹ್ಮೇತಿ ವ್ಯಜನ, ವಿಜ್ಞಾನವೇ ಶ್ರೇಷ್ಠ ಅದೇ ಅಂತಿಮ ಅಂತ ಹೇಳ್ತಾನೆ, ಅದು ಅಲ್ಲ ಅಂತ ಹೇಳ್ತಾನೆ. ಕೊನೆಯಲ್ಲಿ ಆನಂದೋ ಬ್ರಹ್ಮೇತಿ ವ್ಯಜನ ಆನಂದ ದೇವ ಕಲ್ವಿದಾನಿ ಭೂತಾನಿ ಜಾಯಂತೆ ಆನಂದಾನಿ ಜಾತಾನಿ ಜೀವಂತಿ ಅಂತ. ಅಂದರೆ ಆನಂದದ ಸ್ಥಿತಿಗೆ ತಲುಪುವುದೇ ಅಂತಿಮವಾದ ಉದ್ದೇಶ, ಅದೇ ದೇವರು. ಇದನ್ನ ನಾವು ಈ ಮೂಲ ಸ್ವರೂಪವನ್ನ ಹೇಳದೇನೆ ಇವತ್ತು ಟೀಕಾಕಾರರು ನಮ್ಮ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳು, ಇವತ್ತಿನ ಸಮಾಜದಲ್ಲಿ ಆಧುನಿಕ ಸಮಾಜದಲ್ಲಿ ನಾವು ಸನಾತನ ಧರ್ಮಿಗಳಾಗಿ ನಮ್ಮ ತಪ್ಪನ್ನು ನಾವೇ ಸರಿಪಡಿಸಿಕೊಳ್ಬೇಕು, ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಬೇಕು. ಇವತ್ತು ಪೂಜ್ಯ ಗುರುಗಳಿದ್ದಾರೆ, ಪ್ರಾಯಶಃ ಅವರಿಗೆ ಟಿ ವಿ ಎಲ್ಲ ನೋಡುವಾಗ ಬೇಸರ ಆಗ್ಬೋದು. ಯಾರ್ಯಾರೋ ಕಾವ್ಯ ತುಟ್ಟುತ್ತಾರೆ, ಕಾವ್ಯ ತುಟ್ಟುಕೊಂಡು ಸಿನಿಮಾ ನಟಿಯರೊಟ್ಟಿಗೆ ಒಬ್ಬ ಡ್ಯಾನ್ಸ್ ಮಾಡಿದ ಪುಣ್ಯಾತ್ಮ ಕಾಳಿಸ್ವಾಮಿ ಅಂತ ನೀವೆಲ್ಲ ನೋಡಿರ್ಬೋದು. ಅಂದ್ರೆ ನಮ್ಮ ಧರ್ಮದ ಅತ್ಯಂತ ಪುರಾತನವಾದಂತ ಪರಂಪರೆಯ ಸಂಗತಿಗಳನ್ನ ಅಪಭ್ರಂಶಗೊಳಿಸುವಂತಹ
ಅದು ನಮ್ಮಿಂದಲೇ ನಡೀತಾ ಇದೆ ಅನ್ನೋದು ಸತ್ಯ ತಾನೆ. ಎಲ್ಲ ಹೆಣ್ಣುಮಕ್ಕಳು ನೀವು ಮನೆ ಮನೆಗೆ ಹೋಗಿ ಒಂದೊಂದು ರೂಪಾಯಿ ಕಾಯಿನ್ ತಗೊಂಡು ಕಾಯಿನ್ ಕೊಡಿ ಅಂತ ಭಿಕ್ಷಾ ಅಂತ ಹೇಳಿ ನಿಮಗೆ ಮಕ್ಕಳಾಗ್ತದೆ ಅಂತ ಒಬ್ಬ ಟಿವಿಯಲ್ಲಿ ಕೂತ್ಕೊಂಡು ಪುಣ್ಯಾತ್ಮ ಹೇಳಿಬಿಟ್ಟ. ಹುಬ್ಬಳ್ಳಿಯಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ಹೆಂಗದ್ರೆಲ್ಲ ಭಿಕ್ಷೆ ಬೀಳಲಿಕ್ಕೆ ಹೋದ್ರು. ಎಲ್ಲಿಯವರೆಗೆ ಅಂತಂದ್ರೆ ಶ್ರದ್ಧೆ ಮತ್ತು ಭಕ್ತಿ ಇಲ್ಲದಂತಹ ಆರಾಧನೆ ಅದು ವ್ಯರ್ಥ. ನಾನು ಟಿವಿ ಸಂವಾದ ಕಾರ್ಯಕ್ರಮಕ್ಕೆ ಒಂದಕ್ಕೆ ಹೋದಾಗ ಒಬ್ಬ ಪುಣ್ಯಾತ್ಮನು ಟಿವಿ ಜ್ಯೋತಿಷಿ ಅಂತಲೇ ಹೇಳುದು, ಎಲ್ಲ ಜ್ಯೋತಿಷಿಗಳಿಗೂ ಅಲ್ಲ, ಟಿವಿ ಜ್ಯೋತಿಷಿ ಅಂದ್ರೆ ನಾನು ಅದನ್ನು ಟೀಕೆ ಮಾಡಿಯೇ ಸಿದ್ಧ. ಅವರು ಮೇಕಪ್ ಬಾಕ್ಸ್ ಇದೆ ಅವರತ್ರ, ನಾಮವನ್ನ ಸ್ಕೇಲ್ ಇಟ್ಕೊಂಡು ಹಾಕೊಳ್ತಾರೆ. ಅಂದ್ರೆ ನಾವು ಏನನ್ನ ಮಾಡ್ತಾ ಇದ್ದೇವೆ, ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತಗಳು ಯಾವುದು, ಜನರಿಗೆ ನಾವು ಯಾವುದನ್ನ ಹೇಳಬೇಕು, ಜನರಿಗೆ ಸನಾತನ ಧರ್ಮದ ಬಗ್ಗೆ ಆಸಕ್ತಿ ಬರಲಿಕ್ಕೆ ಪೂಜೆ ಪೂಜಾಕ್ರಮಗಳ ಜೊತೆ ಜೊತೆಗೆ ಅದು ನಮ್ಮ ಬದುಕಿನ ದಾರಿ ದೀಪವನ್ನು ತೋರಿಸುವಂತ ಅದ್ಭುತ ಸಂಗತಿಗಳು ವೇದದಲ್ಲಿ ಉಪನಿಷತ್ತಿನಲ್ಲಿ ಇದೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಸಂಕಷ್ಟಗಳಿಗೆ ಉತ್ತರವನ್ನ ಕೊಡುವಂತ ಸಾವಿರ ಸಾವಿರ ಶ್ಲೋಕಗಳು ಅದರಲ್ಲಿದೆ. ಒಂದು ಗ್ರಾಮದ ಅಭಿವೃದ್ಧಿಯನ್ನ ಹೇಗೆ ಮಾಡಬೇಕು ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ಒಂದು ರಾಜ ಹೇಗಿರಬೇಕು ಅಂತ ವೇದದಲ್ಲಿ ಹೇಳ್ತಾರೆ. ಒಂದು ಕುಟುಂಬ ಪರಂಪರೆಯಲ್ಲಿ, ಕುಟುಂಬದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ವೇದ ಹೇಳುತ್ತೆ. ಮನೆಗೆ ಬಂದ ಅತಿಥಿಯನ್ನ ಹೇಗೆ ಸತ್ಕಾರ ಮಾಡಬೇಕು ಅಂತ ವೇದ ಹೇಳುತ್ತೆ. ಇದೆಲ್ಲವೂ ಕೂಡ ತಿರಸ್ಕೃತವ. ನಿಮಗೆ ಒಂದು ಶ್ಲೋಕ ಟೀಕಾಕಾರರಿಗೆ ಅಪಾರ್ಥವಾಗಿ ನಿಮ್ಮ ದೃಷ್ಟಿಯಲ್ಲಿ ಕಾಣಬಹುದು. ಯಾವಾಗ ಬರೆದದ್ದು? ಸಾವಿರ ಸಾವಿರ ವರ್ಷಗಳ ಹಿಂದೆ. ಪ್ರತಿ ವರ್ಷ ವರ್ಷ ಆದ ಹಾಗೆ ಕಾಲ ನಿರ್ಣಯಗಳಲ್ಲಿ ಕೆಲವು ಕಾಲ ನಿರ್ಣಯಗಳು ಅಂತ ಹೇಳ್ತೇವೆ, ಆ ಕಾಲಕ್ಕೆ ಆ ನಿರ್ಣಯಗಳಿರುತ್ತೆ, ಆಮೇಲೆ ಅದು ಬದಲಾವಣೆ ಆಗುತ್ತಾ ಹೋಗುತ್ತೆ. ವಿಧವೆಯರ ಕೇಶವನ್ನ ತೆಗಿಬೇಕು ಅಂತ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿರ್ಣಯ ಇತ್ತು, ಅದು ತಪ್ಪು ಅಂತ ಅದಕ್ಕೆ ಬಿಟ್ರು. ಅದೇ ರೀತಿ ಯಾವುದೋ ಒಂದು ಶ್ಲೋಕವನ್ನ, ಒಂದು ತಪ್ಪುಗಳನ್ನ ಹಿಡ್ಕೊಂಡು ಇಡೀ ಸನಾತನ ಧರ್ಮವನ್ನ ನಾವು ತಿರಸ್ಕೃತವಾಗಿ ನೋಡುವಂತಹದ್ದು ಅತ್ಯಂತ ಕಠೋರ ಶಬ್ದಗಳಲ್ಲಿ ನಾವು ಅದನ್ನ ನಾವು ಕೂಡ ಟೀಕೆ ಮಾಡಬೇಕಾಗುತ್ತೆ. ನಾನು ನಾಸ್ತಿಕರನ್ನ ಟೀಕೆ ಮಾಡುವುದಿಲ್ಲ, ಯಾಕೆಂತಂದ್ರೆ ನಾಸ್ತಿಕರಿಗೂ ಕೂಡ ಸ್ಥಾನವನ್ನ ಕೊಟ್ಟಂತಹದ್ದು ವೇದಗಳ ಕಾಲವೇ. ಆದರೆ ಅದು ಅವಹೇಳನಕಾರಿ, ಟೀಕೆಗಳಾಗಬಾರದು. ಧರ್ಮ ಸೂಕ್ಷ್ಮತೆಗಳನ್ನ, ಧರ್ಮದಲ್ಲಿ ಇರತಕ್ಕಂಥ ತಪ್ಪು ಒಪ್ಪುಗಳನ್ನ ಜಿಜ್ಞಾಸೆಯ ಮೂಲಕ, ಚಿಂತನೆಯ ಮೂಲಕ, ಯಾರು ಏನೇ ಮಾತಾಡಿದ್ರು ಅದಕ್ಕೆ ಯೋಗ್ಯ ಸ್ಥಾನ ಉಂಟೆ.